ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ನಾರಾಯಣಗೌಡರು ಕರೆ ಕೊಟ್ಟಿರುವಂಥದ್ದು. ಇನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೊಟ್ಟಿದೆ. ಕರವೇ ನಾರಾಯಣಗೌಡ ಸೇರಿ 29 ಜನರನ್ನ ಈಗ ಜೈಲಿಗೆ ಕಳಿಸಲಾಗಿರುವಂಥದ್ದು ಪರಪ್ಪನ ಅಗ್ರಹಾರಕ್ಕೆ ಹೋಗುವ ಮುನ್ನ ಕರೆ ಕೊಟ್ಟಿರುವಂಥದ್ದು. ಇನ್ನು ಜೈಲು ಪಾಲಾಗಿದ್ದಾರೆ ಈಗಾಗಲೇ ಕರವೇ ನಾರಾಯಣಗೌಡರು. ಜೈಲಿಗೆ ಹೋಗುವ ಮುನ್ನ ಸರ್ಕಾರದ ವಿರುದ್ಧ ಕಿಡಿಕೂರ ಕಾರಿದ್ರು. ಸರ್ಕಾರ ಜನವಿರೋಧಿ ಸರ್ಕಾರ, ಇದು ಕನ್ನಡ ವಿರೋಧಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಲೋಕಸಭೆ ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ನಾವು ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನ ಜೈಲಿಗೆ ಹೋಗುವ ಮುನ್ನ ನಾರಾಯಣಗೌಡರು ಏನ್ ಹೇಳಿದ್ರು ಅಂತ ನೋಡೋಣ. ನೀವ್ ಹೇಳ್ಕೋತೀರಿ, ನಮ್ದು ಕನ್ನಡ ಪರ್ವ ಸರ್ಕಾರ, ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೋತಿರಲ್ರಿ. ಯಾವ್ದ್ರಿ ಬೂಟಾಟಿಕೆ ಇದೆಲ್ಲ? ಬೂಟಾಟಿಕೆ ಸರ್ಕಾರ ನಿಮ್ದು ಯಾವ್ದು ಸೀಮೆಗೆ ನಿಮ್ ಕನ್ನಡ ಪ್ರೇಮ? ಯಾವ್ದು ನಿಮ್ದು ಕನ್ನಡದ ಕಳಕಳಿ? ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶೇಕಡ 60 ಭಾಗ ಕನ್ನಡ ಇರಬೇಕು ಅಂತೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಸಹ ಅದನ್ನ ಒಪ್ಕೊಂಡ್ರು. ಈಗ ಇವ್ರಿಗೆ ಏನಾಯ್ತು, ಕನ್ನಡದ ಅಭಿಮಾನ ಕಳಕಳಿ ಏನಾಯ್ತು? ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ನೀವು ನಿಜವಾದ ಕನ್ನಡದ ಕಳಕಳಿ ಇದ್ರೆ ನೀವು ಸರಿಯಾದಂತ ತೀರ್ಮಾನವನ್ನ ತಗೊಳ್ಳಿ, ಇಲ್ಲದೆ ಹೋದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ. ಕಲಿಸ್ತೀವಿ ನೀನು ಪಾಠ ಕಲಿಸ್ತೀವಿ, ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇವತ್ತು ಕರವೇ ಕಾರ್ಯಕರ್ತರ ಮೇಲೆ ಲಾಠಿ ಬೀಸ್ತೀರಾ? ಲಾಠಿ ಬೀಸ್ತೀರಾ? ನಮ್ಮ ಹೋರಾಟ ನಿಲ್ಲಲ್ಲ. 31 ಜಿಲ್ಲೆಯಲ್ಲೂ ನನ್ನ ಹೋರಾಟ ಮುಂದುವರಿಸ್ತೀನಿ. ಇನ್ನೂ ಸಲಿ ಜೈಲಿಗೆ ಹಾಕಿರೋ ನಾನು ಯಾವನಿಗೂ ಎದ್ರಲ್ಲ. ಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೀತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಕರವೇ ಅಧ್ಯಕ್ಷರು ಸೇರಿದಂತೆ 29 ಜನರನ್ನ ಈಗಾಗಲೇ ಜೈಲಿಗೆ ಕಟ್ಟಲಾಗಿದೆ. ಇನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಮತ್ತೊಂದು ಕಡೆ ಜೈಲಿಗೆ ಹೋಗುವ ಮುನ್ನ ಒಂದಿಷ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸ ಆಗುತ್ತೆ. ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿಮಗೆ ಸರಿಯಾದಂತಹ ಪಾಠ ಕಲಿಸ್ತೀವಿ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಮುಂದೆ ಏನೆಲ್ಲ ಆಗಬಹುದು ಅಂತ ಎಸ್ ಖಂಡಿತವಾಗ್ಲೂ ಚೇತನ್, ಈಗಷ್ಟೇ ನಾರಾಯಣಗೌಡ ಸೇರಿದಂತೆ 29 ಜನ ಕರವೇ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ಕೊಟ್ಟಿರುವಂತದ್ದು. ಸದ್ಯಕ್ಕೆ ಪರಪ್ಪನ ಅಗ್ರಹಾರದ ಮುಂದೆಯೂ ಕೂಡ ಅಷ್ಟೇ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತ, ಈಗಾಗಲೇ ಅವರ ರಾಜ್ಯಾಧ್ಯಕ್ಷ ಸೇರಿದಂತೆ 29 ಜನರನ್ನ ಬಂಧನ ಮಾಡಿ ಜೈಲಿಗೆ ಕಳಿಸಿದರೆ, ಈ ಬೆನ್ನಲ್ಲೇ ಯಾರಾದರೂ ಕಾರ್ಯಕರ್ತರು ಜೈಲಿನ ಮುಂಭಾಗದಲ್ಲಿ ಬಂದು ಹೈಡ್ರಾಮಾ ಮಾಡುವಂತದ್ದಾಗಿರ್ಬೋದು ಅಥವಾ ಮುತ್ತಿಗೆ ಹಾಕುವಂತ ಕೆಲಸ ಮಾಡುವಂತದ್ದಾಗಿ ಇದನ್ನು ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರನ್ನು ಈಗಾಗಲೇ ಭದ್ರತೆಗೆ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ನಾರಾಯಣಗೌಡರು ಬಂಧನ ಆಗೋಕ್ಕಿಂತ ಮುಂಚಿತವಾಗಿ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಅಷ್ಟೇ ಸರ್ಕಾರಕ್ಕೆ ಕೊಟ್ಟಿದ್ರು. ಅಂದ್ರೆ ಸರ್ಕಾರದವರು ಪದೇ ಪದೇ ಕನ್ನಡದ ವಿಚಾರ ಬಂದಂತಹ ವೇಳೆಯಲ್ಲಿ ನಮಗೆ ಒಂದು ರೀತಿ ದ್ರೋಹವನ್ನ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಕನ್ನಡ ನಾಡು ನುಡಿ ಅಂತ ಬಂದಂತ ವೇಳೆಯಲ್ಲಿ ಕರವೇ ಕಾರ್ಯಕರ್ತರು ಬಿಟ್ಟರೆ ಬೇರೆ ಯಾರೂ ಕೂಡ ಅಷ್ಟೇ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಜೊತೆಗೆ ಈ ಒಂದು ಕಾರಣಕ್ಕೋಸ್ಕರ ಇಡೀ ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ಒಂದು ಕರವೇ ಕಾರ್ಯಕರ್ತರು ಒಂದು ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ MLAಗಳ ಮನೆಯ ಮುಂದೆ ಮುತ್ತಿಗೆಯನ್ನು ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ತಕ್ಕ ಪಾಠವನ್ನು ಕೂಡ ಅಷ್ಟೇ ಕಲಿಸ್ತೀವಿ ಅನ್ನುವಂಥ ಒಂದು ಖಡಕ್ ಆದಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಬೆಂಗಳೂರು ನಗರದಾದ್ಯಂತಲೂ ಕೂಡ ಅಷ್ಟೇ ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ಪ್ರಮುಖವಾಗಿ CM ಮನೆ ಆಗಿರ್ಬೋದು ಅಥವಾ ಗೃಹ ಸಚಿವರ ಮನೆ ಆಗಿರ್ಬೋದು, ಇಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲು ಎಲ್ಲ ರೀತಿಯಂತ ಸಿದ್ಧತೆಗಳು ಕೂಡ ಅಷ್ಟೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲ ಕಡೆಗಳಲ್ಲಿ ಕೂಡ ಈಗಾಗಲೇ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಕೇವಲ ಒಂದು ಜೈಲಿನ ಮುಂಭಾಗದಲ್ಲಿ ಕೂಡ ಅಷ್ಟೇ ಎರಡು ರೀತಿಯಂತ ಒಂದು ಭದ್ರತೆಯನ್ನು ಮಾಡ್ಕೊಂಡು, ಒಂದು ಜೈಲಿನ ಎಂಟ್ರಿ ಪಾಯಿಂಟ್ ಅಲ್ಲಾದ್ರೆ ಇನ್ನೊಂದು ಅಲ್ಲಿ ಏನು ಕಾಣ್ತಾ ಇದೆ ಪರಪ್ಪನ ಅಗ್ರಹ ಜೈಲಿಗೆ ನಾವು ಬರುವಂತದ್ದು ಆ ಒಂದು ರಸ್ತೆ ಮುಂಭಾಗದಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಈಗಾಗಲೇ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಕಾರ್ಯಕರ್ತರಾಗಿರ್ಬೋದು ಅಥವಾ ಯಾರು ಪ್ರೊಟೆಸ್ಟ್ ಮಾಡೋಕೆ ಅಂತ ಜೈಲಿನ ಮುಂಭಾಗಕ್ಕೆ ಬಂದಂತ ವೇಳೆಯಲ್ಲಿ ಅವ್ರನ್ನ ಇಮಿಡಿಯೇಟ್ ಆಗಿ ಅದೇ ಒಂದು ಗೇಟ್ನಲ್ಲಿ ತಡಿತಾರೆ. ಗೇಟ್ನಲ್ಲಿ ತಡೆದು ಈಗಾಗಲೇ ಹೆಚ್ಚುವರಿ KSRP ತುಕಡಿಗಳಾಗಿರ್ಬೋದು ಮತ್ತು BMTC ಬಸ್ಗಳನ್ನು ಕೂಡ ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಒಂದು ವೇಳೆ ಯಾರಾದರೂ ಜೈಲಿನ ಮುಂಭಾಗಕ್ಕೆ ಬಂದು ಪ್ರತಿಭಟನೆ ಮಾಡುವಂತದ್ದು ಅಥವಾ ಮುತ್ತಿಗೆ ಹಾಕುವಂತ ಒಂದು ಕೆಲಸ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸರ್ಕಾರವು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸುವಂತದ್ದು. ಯಾಕಂದ್ರೆ 2 ತಿಂಗಳ ಕಾಲಾವಕಾಶ ಈಗಾಗಲೇ ಕೊಟ್ಟಿದ್ದೀವಿ ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡೋದಕ್ಕೆ. ಈಗ ಕರವೇ ಕಾರ್ಯಕರ್ತರು ಈ ರೀತಿಯಾದಂತಹ ಒಂದು ಮುತ್ತಿಗೆ ಹಾಕುವಂತ ಕೆಲಸ ಮಾಡುವಂತದ್ದು ಕಾನೂನು
ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡುವಂತ ಕೆಲಸ ಮಾಡುವಂತದ್ದು. ಇದು ಮಾಡ್ತಿರುವಂತ ಕಾರಣಕ್ಕೋಸ್ಕರ ಮುಲಾ ಜಿಲ್ಲೆದ ಅವರ ಮೇಲೆ ಒಂದು ಆಕ್ಷನ್ ಮಾಡುವಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲೇ ಪ್ರತಿಭಟನೆ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡುವಂತ ಸೂಚನೆ ಕೂಡ ಈಗಾಗಲೇ ಕೊಟ್ಟಿದ್ದು. ಸದ್ಯಕ್ಕೆ ಪೊಲೀಸರು ಎಲ್ಲಾ ಕಡೆಯೂ ಕೂಡ ಅಷ್ಟೇ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಮಾಲ್ ಆಗಿರ್ಬೋದು ಅಥವಾ ಇನ್ನಿತರ ಪ್ಲೇಸ್ಗಳೇನಿದೆ ಆ ಒಂದು ಪ್ಲೇಸ್ಗಳಲ್ಲೂ ಕೂಡ ಪೊಲೀಸರು ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಹೆಚ್ಚಳ ಮಾಡಿದ್ದಾರೆ ಚೇತನ್. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡ ಪುತ್ರ ಕೂಡ ಮಾತನಾಡಿದ್ರು, ಹಾಗಿದ್ರೆ ಏನ್ ಹೇಳಿದ್ರು ನೋಡೋಣ. ರಾತ್ರಿಯಿಂದ ನಾನು ಜೊತೆಲೇ ಇದ್ವಿ, ನಮಗೂ ಮನಸ್ಸಿಗೆ ತುಂಬ ನೋವಾಗಿದೆ. ಕಾನೂನು ರೀತಿಯಲ್ಲಿ ಏನೇನು ಮಾಡ್ತಾರೋ ಅದಕ್ಕೆ ನಾವು ಬಾಗ್ತೀವಿ. ಅಡ್ವೊಕೇಟ್ ಬಂದಿದ್ದಾರೆ, ಅಡ್ವೊಕೇಟ್ ಬೆಳಗ್ಗೆಯಿಂದ ಜೊತೆಲೇ ಇದ್ದಾರೆ. ಏನೇನು ಇದೆಯೋ ಅವರು ಕಾನೂನು ರೀತಿಯಲ್ಲಿ ಮಾಡ್ತಾರೆ. ರಾತ್ರಿಯಿಂದ ನಾನು ಜೊತೆಲೇ ಇದ್ವಿ, ನಮಗೂ ಮನಸ್ಸಿಗೆ ತುಂಬ ನೋವಾಗಿದೆ. ಕಾನೂನು ರೀತಿಯಲ್ಲಿ ಏನೇನು ಮಾಡ್ತಾರೋ ಅದಕ್ಕೆ ನಾವು ಬಾಗ್ತೀವಿ. ಅಡ್ವೊಕೇಟ್ ಬಂದಿದ್ದಾರೆ ಅಡ್ವೊಕೇಟ್ ಬೆಳಗ್ಗೆಯಿಂದ ಜೊತೆಲೇ ಇದ್ದಾರೆ. ಏನೇನು ಇದೆಯೋ ಅವರು ಕಾನೂನು ರೀತಿಯಲ್ಲಿ ಮಾಡ್ತಾರೆ. ಪರಮೇಶ್ವರ್ ನಿವಾಸಕ್ಕೆ ಬಿಜೆಪಿ ರೆಬಲ್ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಎಸ್ ಟಿ ಸೋಮಶೇಖರ್ ಹಾಗೆಯೇ ಶಿವರಾಮ್ ಹೆಬ್ಬಾರ್ ಭೇಟಿ ಕೊಟ್ಟಿದ್ದಾರೆ. ಜಿ ಪರಮೇಶ್ವರ್ ಭೇಟಿಯಾಗಿ ರೆಬಲ್ಸ್ ಮಾತುಕತೆ ನಡೆಸಿದ್ದಾರೆ.